ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತರಾಗಿ PUBG ಅಂತ ವೈಲೆಂಟ್ ವಿಡಿಯೋ ಗೇಮ್ಸ್ ಏನಿದೆಯಾ ಇದನ್ನು ನಿಷೇಧಿಸಲು ಸೂಕ್ತವಾದ ಪಾಲಿಸಿಯನ್ನು ಈ ದೇಶ ಮಾಡಲೇಬೇಕಾಗುತ್ತದೆ ಇದು ಭಾರತ ದೇಶ ಅಂತ ಮಾನವ ಸಂಪನ್ಮೂಲ ಏವತ್ತು ನಮ್ಮ ದೇಶದ ಹ್ಯೂಮನ್ ರಿಸೋರ್ಸಸ್ ಇದನ್ನು ಬಹುಶಃ ಇವತ್ತು ಶೀತಲಗೊಳಿಸಲು ಇಂಡೈರೆಕ್ಟ್ ವಾರ್ ಇಟ್ ಇಸ್ ಈ ರೀತಿಯ ವಿಡಿಯೋ ಗೇಮ್ಸ್ ಅನ್ನು ಕಲಿಸಿ ನಮ್ಮ ದೇಶದ ಮಕ್ಕಳು ಇತ್ತವರು ದೇಶ ಸಂಪತ್ತಾಗಿ ಇವತ್ತು ಮಾರ್ಪಡಬೇಕಾ ಅದು ವೀಕನ್ ಮಾಡುವಂತ ಇಂಡೈರೆಕ್ಟ್ ವಾರ್ ಇದರ ಬಗ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೂಕ್ತವಾದ ಪಾಲಿಸಿಯನ್ನು ಮಾಡಿ ಇವತ್ತು ಇದನ್ನು ನಿಷೇಧಿಸಲು ಬೇಕಾದಂತ ಎಲ್ಲ ವ್ಯವಸ್ಥೆನ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಈ ರೀತಿಯ ವೈಲೆಂಟ್ ವಿಡಿಯೋ ಗೇಮ್ ಏನ ಅದರಲ್ಲಿ ಶೂಟ್ ಮಾಡೋದು ಇನ್ನೊಬ್ಬನನ್ನು ಹಲ್ಲೆ ಮಾಡೋದು ಅದ ಒಬ್ಬನನ್ನು ಶೂಟ್ ಮಾಡಿ ಇಷ್ಟು ಪಾಯಿಂಟ್ ಸಿಕ್ಕುದು ಒಬ್ಬನಿಗೆ ಕಲ್ಲು ಬಿಸಾದ ಇಷ್ಟು ಪಾಯಿಂಟ್ ಬರೋದು ಅದರಿಂದ ಅವನಿಗೆ ಅವಾರ್ಡ್ ಬರೋದು ಇದೆಲ್ಲ ಕೂಡ ಇವತ್ತು ಏನಾಗ್ತದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಬಹುತೇಕ ಯಾರು ವಿದ್ಯಾರ್ಥಿಗಳಿದ್ದಾರ ಅವರು ನೇಚರೇ ವೈಲೆಂಟ್ ಆಗ್ತದೆ ಆ ಒಬ್ಬರ ವ್ಯಕ್ತಿತ್ವ ವೈಲೆಂಟ್ ವ್ಯಕ್ತಿತ್ವವಾಗಿ ಬರುವಂಥದ್ದು ಏನು ನಮಗೆ ತಾಳ್ಮೆ ಬೇಕಾ ಏನು ನಮ್ಮ ತಾಳ್ಮೆ ನಮ್ಮ ವ್ಯಕ್ತಿತ್ವದಲ್ಲಿ ಬರಬೇಕಾ ತಾಳ್ಮೆ ಇಲ್ಲ ಅವ್ರಿಗೆ ಬಹುಶಃ ಟಾಲರೆನ್ಸ್ ಇವತ್ತು ಕಂಪ್ಲೀಟ್ ಆಗಿ ಹೋಗುವ ಅವ್ರ ಮನಸ್ಸಿನ ಮತ್ತು ಇದರಿಂದ ಹೋಗುವಂಥ ಒಂದು ವಿಚಾರ ಇವತ್ತು ಬರ್ತದೆ ಯಾವೊಂದು ಯುವ ಜನಾಂಗ ಮನೆಯ ಹೊರಗೆ ಆಟ ಆಡ್ತಾ ಮತ್ತು ಮನೆ ಎಲ್ಲ ವಿಚಾರ ಸಮಾಜದಲ್ಲಿ ಇವರು ಸಕ್ರಿಯವಾಗಿ ಇರಬೇಕಾ ಅವನಿವತ್ತು ನಾಲ್ಕು ರೂಮ್ ಗೋಡೆ ಒಳಗಡೆ ಕೂತ್ಕೊಂಡು ಇದರಲ್ಲೇ ತಲ್ಲೀನರಾಗುವಂಥ ಪರಿಸ್ಥಿತಿ ಆಗಿದೆ ಅವನು ಇದ್ದರು ವಿಧ ಮತ್ತವ್ರು ಮಾತಾಡಿದ ತಕ್ಷಣ ವೈಲೆಂಟ್ ಆಗುವಂಥ ಪರಿಸ್ಥಿತಿ ಅದರ ನಂತರ ಇದರಲ್ಲಿ ಆಟ ಆಡಬೇಕಂತ ಹೇಳಿ ಇದಕ್ಕೆ ಹಣ ಹೊಂದಿಸಿ ಬೇಕಾಗಿ ಎಷ್ಟೋ ಕಡೆ ಸಣ್ಣ ಪುಟ್ಟ ಮನೆಯಲ್ಲಿರಲಿ ಸಣ್ಣ ಪುಟ್ಟ ಕಳ್ಳತನಗಳು ಹೊರಗಡೆ ಕಳ್ಳತನಗಳಾಗುವಂಥದ್ದು ಇದೇ ರೀತಿ ಆಡಿಕೊಂಡು ಮತ್ತೆ ಮಾದಕ ವ್ಯಾಸನೆ ಆಗುವಂಥದ್ದು ಎಲ್ಲೋ ಕೂಡ ಬಹಳಷ್ಟು ಇವತ್ತು ಪರಿಣಾಮ ಬೀಳ್ತದೆ ಇದರಲ್ಲಿ ಒಂದು ಮೊನ್ನೆ ನಮ್ಮ ಕೇಶವ ನಗರ ಏನು ಇವತ್ತು ಮಾಡಿದೆ ಸರ್ ಇವತ್ತು ಇಂಥ ಬೇರೆ ಬೇರೆ ಕಡೆಗಳೆಲ್ಲ ಇವತ್ತು ವಿಚಾರ ಇವತ್ತು ಆಗಿದೆ ಅದು ಇವತ್ತು ಆಟ ಆಡೋದ್ರಲ್ಲೇ ಒಂದು ಮಗುವನ್ನು ಕೊಲ್ಲುವಂಥ ಪರಿಸ್ಥಿತಿ ಬಹುಶಃ ಎಲ್ಲರೂ ಕೂಡ ಹೆಚ್ಚು ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಬೇಕು ಇದರಲ್ಲಿ ತಕ್ಷಣ ಇವತ್ತು ನಮಗೆ ತರಬೇಕಾಗ್ತದೆ ಕೆಲವು ವಿಚಾರಗಳು ಇರ್ಬೋದು ಎಷ್ಟೇ ಪಾಲಿಸಿ ತಂದರೂ ಕೂಡ ಬೇರೆ ಏನಾದರೂ ಕೂಡ ಮಾಡಿ ಇವತ್ತು ಈ ರೀತಿಯ ಗೇಮ್ಸನ್ನು ಡೌನ್ ಡೌನ್ ಮಾಡ್ತಾರಂತ ಹೇಳಿ ಆದರೆ ಸರ್ಕಾರ ಒಂದು ಪಾಲಿಸಿ ಮಾಡಿದ ನಿಷೇಧ ಮಾಡಿದ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅದು ಉಪಯೋಗ ಮಾಡಿ ತಪ್ಪು ಎಂಬ ಭಾವನೆ ಮತ್ತು ಜನಜಾಗೃತಿ ಬರ್ತದೆ ಅದು ನಾವು ಭರಿಸಬೇಕು ಇವತ್ತೇನಾಗಿದೆ ಎಲ್ಲ ಕೂಡ ಯಾವುದಕ್ಕೂ ತಪ್ಪಿಲ್ಲ ಎಲ್ಲ ಅವರು ಸರಿ ಅಂತ ಎಂಬ ಭಾವನೆ ಎಲ್ಲರಿಗೂ ಕೂಡ ಇವತ್ತು ಇದೆ ಆದರೆ 90% ಪಾಲಿಸಿ ಮಾಡಿ ಇದನ್ನೆಲ್ಲ ಕೂಡ ಬ್ಯಾನ್ ಮಾಡಿದರೆ 90% ಇವತ್ತಿದು ಕಡಿತ ಆಗುವಂಥ ವಿಚಾರ ಆಗ್ತದೆ ಇದು ಬಹುಶಃ ಭಾಳ ದೀರ್ಘವಾಗಿ ಆಲೋಚನೆ ಮಾಡಬೇಕು ಮತ್ತು ಇದರಲ್ಲಿ ಸರ್ಕಾರದ ಜೊತೆ ಸೊಸೈಟಿ ಸ್ಕೂಲ್ ಟೀಚರ್ಸ್ ಲಾ ಎನ್ಫೋರ್ಸ್ಮೆಂಟ್ ಮಾಡುವವರು ರೆಪ್ರೆಸೆಂಟೇಟಿವ್ಸ್ ಇವರೆಲ್ಲ ಇನ್ವಾಲ್ವ್ ಮಾಡಬೇಕು ಇವರೆಲ್ಲ ಇನ್ವಾಲ್ವ್ ಆಗಬೇಕು